ಸೇವೆ ಉಪಕಾರವಲ್ಲ, ಅದೊಂದು ಕರ್ತವ್ಯ ಎಂಬ ನಂಬಿಕೆಯೊಂದಿಗೆ ದೇಶಾದ್ಯಂತ ನಡೆಯುತ್ತಿರುವ ಲಕ್ಷಾಂತರ ಸೇವಾ ಚಟುವಟಿಕೆಗಳ ಸಂಕ್ಷಿಪ್ತ ಚಿತ್ರಣ ನಿಮ್ಮ ಮುಂದೆ. ನಿಮ್ಮ ಮುಂದಿಡುತ್ತಿದ್ದೇವೆ ಕಸದ ಮತ್ತೆ ಕಳೆದು ಹೋದ ಎಳೆಯ ಕೈಗಳ ಹೊಸ ಬದುಕಿನ ಕತೆ. ಜಯಪುರ ದೇಶದ ಶ್ರೀಮಂತ ಶಹರಗಳಲ್ಲಿ ಒಂದು. ಈ ನಗರದ ಸಿರಿವಂತ ಬಡಾವಣೆಗಳ ಬೃಹತ್ ಬಂಗಲೆಗಳ ನಡುವೆಯೇ ಅನೇಕ ಸಣ್ಣ ಜೋಪಡಿಗಳಿವೆ. ಕಸದ ರಾಶಿಯ ಗುಡ್ಡಗಳ ಮೇಲೆಯೇ ಇಲ್ಲಿನ ಮಕ್ಕಳ ಕ್ರೀಡಾ ವಿನೋದ. ಈ ಎಳೆಯ ಕಾಲುಗಳಿಗೆ ಶಾಲೆಯ ಮೆಟ್ಟಿಲು ತುಳಿಯುವ ಭಾಗ್ಯವೇ ದೊರೆತಿರಲಿಲ್ಲ. ಆದರೀಗ ಕಾಲ ಬದಲಾಗಿದೆ. ಈ ಮಕ್ಕಳ ಕೈಗಳಲ್ಲಿ ಪಾಟಿ ಚೀಲ ಪುಸ್ತಕಗಳು ಬಂದಿವೆ. ಕಂಗಳಲ್ಲಿ ಹೊಸ ಜೀವನದ ಬೆಳಕು ತುಂಬಿಕೊಂಡು ಈ ಪುಟ್ಟ ಕಾಲುಗಳು ಹೆಜ್ಜೆಯನ್ನಿಡುತ್ತಿವೆ, ತಮ್ಮ ಶಾಲೆಯೆಡೆಗೆ ಓಡುತ್ತಿವೆ. ಈ ಶಾಲೆಗೆ ನಾಲ್ಕು ಗೋಡೆಗಳ ಅವಶ್ಯಕತೆ ಇಲ್ಲ, ಫೀ ಡೊನೇಷನ್ಗಳ ಹಾವಳಿ ಇಲ್ಲ. ಈ ವಿನೂತನ ಸಂಚಾರಿ ಪಾಠಶಾಲೆಯ ಹಿಂದಿನ ಮಿದುಳು ಶ್ರೀಮತಿ ವಿಮಲಾ. 15 ವರ್ಷಗಳ ಹಿಂದೆ ತಮ್ಮ ಮನೆಯ ಆಸುಪಾಸಿನ ಹುಡುಗರ ನಡುವೆ ಆರಂಭಿಸಿದ ಈ ಕಿರುಪ್ರಯತ್ನ ಇಂದು ಆ ಎಲ್ಲ ಮಕ್ಕಳ ಜೀವನದ ದಿಸೆಯನ್ನು ಬದಲಾಯಿಸಿದೆ. ಜಯಪುರದ ವಿಮಲಾಬಾಯಿಯವರ ಆಶ್ರಯದಲ್ಲಿ ಬೆಳೆದ ಅನೇಕ ಹೆಣ್ಣು ಮಕ್ಕಳಿಂದು ಕಾಲೇಜಿನ ಕದ ತಟ್ಟಲಾರಂಭಿಸಿದ್ದಾರೆ. ಈ ಎಲ್ಲ ಹೆಣ್ಣು ಮಕ್ಕಳ ತಾಯಿ ವಿಮಲಾಬಾಯಿಗೆ ಸೇವಾ ಭಾರತೀಯ ತುಂಬು ಮನದ ಸಹಕಾರ. Please subscribe to our channel. Click on the bell icon for the latest notification.